ಹಾಯ್ ಹಲೋ, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನೋ ಎಕ್ಸ್ಟ್ರಾ ನಿರಂತರ, ಕೊನೆವರೆಗೂ ನೋಡಿ ಪ್ಲೀಸ್. ಇವತ್ತು ನಾನೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾಯಿದ್ದೀನಿ ವಿಡಿಯೋದಲ್ಲಿ. ಇದು ಕಾಯಿ ಸಾಸಿವೆ ಚಿತ್ರಾನ್ನ ಅಂತ. ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗೂ ಇದೆ. ಹೇಗೆ ಮಾಡೋದು, ಏನು ಬೇಕು ಅಂತ ನೋಡೋಣ. ಫಸ್ಟು ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಸ್ಪೂನಷ್ಟು ಉದ್ದಿನ ಬೇಳೆ ಹಾಕಿ ಸ್ವಲ್ಪ ಬ್ರೌನ್ ಆಗೋ ತನಕ ಹುರಿಯುತ್ತಿದ್ದೀನಿ. ಅದು ಹುರಿದ್ಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಚಮಚ ಕಾಳು ಮೆಣಸು, ಅದನ್ನು ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಳ್ಳಿ. ಅದೆಲ್ಲ ಸ್ವಲ್ಪ ಬಾಡಿದ್ಮೇಲೆ ಒಂದು ಸ್ಪೂನಷ್ಟು ಸಾಸಿವೆ, ಒಂದು ಸ್ವಲ್ಪ ಮೆಂತ್ಯ, ಒಂದು 8-10 ಕಾಳಷ್ಟು ಮೆಂತ್ಯ, ಇದನ್ನು ಹಾಕಿ ಎಲ್ಲ ಚೆನ್ನಾಗಿ ಬಾಡಿಸಿ ಎತ್ತಿಟ್ಕೊಳ್ಳಿ ಸಪ್ರೇಟ್ ಬೇಟಲ್ಲಿ. ಖಾರಕ್ಕೆ ಎಷ್ಟು ಬೇಕಷ್ಟು. ನಾನಿಲ್ಲಿ ಒಂದು 6-7 ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊತಿದ್ದೀನಿ, ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಆಗಲೇ ಹುರಿದಿರೋದು ಅದನ್ನು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ಕಾಯಿ ತುರಿ, 1 ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕಿ ಎಲ್ಲನೂ ಚೆನ್ನಾಗಿ ಒಂದು ಸ್ವಲ್ಪ ಬಾಡಿಸಿ ಸ್ಟವ್ ಆಫ್ ಮಾಡಿ ಅದನ್ನು ತಣ್ಣಗಾಗೋ ತನಕ ಹಾಗೆ ಬಿಡಬೇಕು. ಅದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಸೇರಿಸ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಫಸ್ಟು ತರ್ತರಿಯಾಗಿ ರುಬ್ಬಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ರುಬ್ಕೋಬೇಕು. ತುಂಬ ತೆಳ್ಳಗಲ್ಲ, ಗಟ್ಟಿಗೆ ನೋಡಿ ಈ ಥರ ಕನ್ಸಿಸ್ಟೆನ್ಸಲ್ಲಿ ಗಟ್ಟಿಗಿರಬೇಕಿದು. ಇದನ್ನು ನಾನು ಆಗಲೇ ಇಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಆ ಅನ್ನಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಮತ್ತು ಒಂಚೂರು ಉಪ್ಪು. ಉಪ್ಪನ್ನ ನಾವು ಅಲ್ಲಿ ಚಟ್ನಿ ರುಬ್ಬೇಕಾರೋ ಹಾಕಿದ್ದೀವಿ, ನೋಡಿ ಅಡ್ಜಸ್ಟ್ ಮಾಡಿ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ರುಬ್ಬಿಟ್ಕೊಂಡಿದ್ದೀವಿ ನಾವು ತೊಗೊಂಡಿರೋ ಅನ್ನದ ಕ್ವಾಂಟಿಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೀ ಅನ್ನಕ್ಕೆ ಕಲಸಿ ಈಗ ನಾವು ಅದು ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆಗೆ 3-4 ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಕಡಲೆಕಾಯಿ ಬೀಜ ಚೆನ್ನಾಗಿ ಕ್ರಿಸ್ಪಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಹಸಿಮೆಣಸಿನ್ಕಾಯಿ ಹಾಗೆ ಮುರಿದು ಹಾಕ್ತಾಯಿದ್ದೀನಿ. ಸಣ್ಣಕ್ಕೆ ನೆಚ್ಚದ ಮುರಿದು ಹಾಕ್ತಾಯಿದ್ದೀನಿ. ಅದು ಅಷ್ಟೇ, ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವಾಗಲೇ ಕಲಸಿಟ್ಕೊಂಡಿರೋ ಅನ್ನನ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಕಿದ್ರೆ ಇನ್ನೂ ಕಾಯಿ ತುರಿನೂ ಮೇಲೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಚಿತ್ರಾನ್ನ ರೆಡಿ, ಕಾಯಿ ಸಾಸಿವೆ ಚಿತ್ರಾನ್ನ. ಇದು ತುಂಬ ಸಿಂಪಲ್ಲಾಗೂ ಇದೆ, ಬ್ರೇಕ್ಫಾಸ್ಟಿಗೆ ಒಂದು ಡಿಫ್ರೆಂಟ್ ರೆಸಿಪಿ. ನೀವು ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ಬಾಯ್.